ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಸಿಂಪಲ್ ಆಗಿರತಕ್ಕಂತ ಒಂದು ಸ್ಟ್ರಕ್ಚರ್ ಮುಖಾಂತರ ನಾವು ಕನ್ನಡದಿಂದ ಇಂಗ್ಲಿಷ್ ಅನ್ನು ಹೇಗೆ ಕಲಿಯೋದು. ನಾವು ಕೆಲವೊಂದ್ಸರಿ ಮಾತಾಡ್ತಿರ್ತೇವೆ, ಮೊನ್ನೆ ಭೇಟಿ ಆಗಿದ್ದು ಅದು ನೀನೇನ, ಈ ಗ್ಲಾಸ್ ಹೊಡೆದಿದ್ದು ನೀನೇನ, ಮನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದು ಅವನೇನ, ಈ ರೀತಿಯಾಗಿ ನಾವು ಕನ್ನಡದಲ್ಲಿ ಮಾತನಾಡ್ತಿರ್ತೇವೆ ಅವಾಗವಾಗ ಕೆಲವೊಂದು ಸಂದರ್ಭಗಳಲ್ಲಿ. ಆ ತರ ಆಗಿರ್ತಕ್ಕಂಥ ವಾಕ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಯಾವ ಸ್ಟ್ರಕ್ಚರ್ ಅನ್ನ ಬಳಸಿ ಮಾತಾಡಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಆ ವಿಡಿಯೋಗಳನ್ನ ಹೇಗೆ ಅಥವಾ ಸಾರಿ ಆ ವಾಕ್ಯಗಳನ್ನ ಹೇಗೆ ಮಾತಾಡಬೇಕು, ಯಾವ ಒಂದು ವರ್ಡ್ ಫಾರ್ಮ್ ಗಳನ್ನ ಬಳಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ತುಂಬಾ ಈಸಿ ಆಗಿರತಕ್ಕಂಥ ಕಾನ್ಸೆಪ್ಟ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಆದಷ್ಟು ಬೇಗ ಏನಂತಂದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಎಸ್, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಇಸ್ ಇಟ್ ಯು, ಹಿ, ಶಿ. ಯು ಅಂದ್ರೆ ನೀನು ಅಥವಾ ನೀವು ಅಂತಾಗತ್ತೆ. ಇಸ್ ಇಟ್ ಹಿ ಅಂದ್ರೆ ಅವನು. ಇಸ್ ಇಟ್ ಶಿ ಅವಳು. ಇಲ್ಲಿ ಎಲ್ಲವುಗಳನ್ನು ನಾನು ಬಿ ಟು ಫಾರ್ಮ್ ಗಳಲ್ಲಿ ಬರೆದಿದ್ದೇನೆ. ಬ್ರೋಕ್, ಕಿಲ್ಡ್, ಗಾಟ್, ಡೆಲಿವರ್ಡ್, ಸ್ಯಾಂಗ್, ರಾಬ್, ಕಾಟ್, ಓಪನ್. ಇವೆಲ್ಲವುಗಳು ನಮ್ಮ ಕ್ರಿಯಾಪದದ ಬೇ ಅಂದ್ರೆ ಬಿ ಟು ಅಂದ್ರೆ ಕ್ರಿಯಾಪದದ ಎರಡನೇ ಒಂದು ಫಾರ್ಮ್ ಅಲ್ಲಿ ನಾನು ಏನು ಅಂತಂದ್ರೆ ಈ ವರ್ಬನ್ನ ನಾನು ಉಪಯೋಗ ಮಾಡಿದ್ದೇನೆ. ಇಸ್ ಇಟ್ ಯು ಹೂ, ಇಲ್ಲಿ ನೋಡಿ ಹೂ ಅನ್ನ ನಾವು ಕಾಮನ್ ಆಗಿ ಎಲ್ಲವುಗಳ ಜೊತೆಗೆ ಬಳಸ್ತೇವೆ. ಇಸ್ ಇಟ್ ಯು ಹೂ ಮೆಟ್ ಮೀ ದಟ್ ಡೇ, ಮೊನ್ನೆ ಭೇಟಿಯಾಗಿದ್ದು ಅದು ನೀನೇನ, ಮೊನ್ನೆ ನನಗೆ ಭೇಟಿಯಾಗಿದ್ದು ಅದು ನೀನೇನ. ಇಸ್ ಇಟ್ ಯು ಹೂ ಮೆಟ್ ಮೀ ದಟ್ ಡೇ. ಇಸ್ ಇಟ್ ಯು ಹೂ ಬ್ರೋಕ್ ದ ವಿಂಡೋಸ್. ಯು ಅಂದ್ರೆ ನೀನು ಅಥವಾ ನೀವು ಅಂತ ಆಗುತ್ತೆ. ಇಸ್ ಇಟ್ ಯು ಹೂ ಬ್ರೋಕ್ ದ ವಿಂಡೋಸ್, ಆ ಕಿಟಕಿಯನ್ನು ಮುರಿದಿದ್ದು ಅದು ನೀವೇನ, ಅದು ಅಥವಾ ನೀನೇನ. ಇದನ್ನ ಯು ಅನ್ನೋದನ್ನ ಸಿಂಗ್ಯುಲರ್ ಆಗಿ ಬಳಸ್ತೇವೆ ಅಥವಾ ಪ್ಲೂರಲ್ ಆಗಿ ಕೂಡ ನಾವು ಬಳಸ್ತೇವೆ. ಸೊ ಇಸ್ ಇಟ್ ಯು ಹೂ ಕಿಲ್ಡ್ ದ ಸ್ನೇಕ್ ಯೆಸ್ಟರ್ಡೇ, ನಿನ್ನೆ ಆ ಹಾವನ್ನು ಕೊಂದಿದ್ದು ಅದು ನೀನೇನ ಅಥವಾ ನೀವೇನ. ಇಲ್ಲಿ ಹೂ ಅನ್ನೋದನ್ನ ಎಲ್ಲ ಒಂದು ವಾಕ್ಯದ ಜೊತೆಗೆ ಕಾಮನ್ ಆಗಿ ನಾವು ಒಂದು ಬಳಸ್ತೇವೆ. ಇದೊಂದು ಸಬ್ಜೆಕ್ಟ್ ಪ್ರನೌನ್ ಅಂತ ಬಳಸ್ತೇವೆ ನಾವು ಇಲ್ಲಿ ವಾಕ್ಯದ ಒಂದು ಮಿಡಲ್ ಅಲ್ಲಿ. ಇಸ್ ಇಟ್ ಹಿ ಹೂ ಗಾಟ್ ದ ಫಸ್ಟ್ ರ್ಯಾಂಕ್ ಇನ್ ಐ ಎಸ್ ಎಕ್ಸಾಮ್, ಐ ಎಸ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದು ಅದು ನೀನೇನ. ಇಲ್ಲಿ ಹಿ ಅನ್ನ ತಗೊಂಡು ಹಿ ಅಂದ್ರೆ ಅವನು ಅಂತ ಆಗುತ್ತೆ. ಮೊನ್ನೆ ಐ ಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದು ಫಸ್ಟ್ ರ್ಯಾಂಕ್ ತಗೊಂಡಿದ್ದು ಅದು ನೀನೇನ ಅಂತ ನಾವು ಅವಾಗ ಒತ್ತಿ ಒತ್ತಿ ಕೇಳ್ತಾ ಇರ್ತೀವಿ. ಸೊ ಆ ರೀತಿಯಾಗಿರ್ತಕ್ಕಂಥವನ್ನ ಈ ಒಂದು ಕ್ರಿಯಾಪದದ ಎರಡನೇ ಒಂದು ಫಾರ್ಮ್ ಅನ್ನು ಬಳಸಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇರ್ತೀವಿ. ಇಸ್ ಇಟ್ ಶಿ ಹೂ ಗಾಟ್ ದ ಫಸ್ಟ್ ರ್ಯಾಂಕ್ ಇನ್ ಐ ಎಸ್ ಎಕ್ಸಾಮ್, ಮೊನ್ನೆ ಐ ಎಸ್ ಎಕ್ಸಾಮ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದು ಅದು ನೀನೇನ ಅವಳೇನ ಅಂತ ಕೇಳ್ತಿರ್ತೇವೆ. ಇಸ್ ಇಟ್ ಹಿ ಹೂ ಡೆಲಿವರ್ಡ್ ವಂಡರ್ಫುಲ್ ಸ್ಪೀಚ್ ಅಟ್ ಪಾರ್ಲಿಮೆಂಟ್, ಪಾರ್ಲಿಮೆಂಟ್ ಅಲ್ಲಿ ಅದ್ಭುತವಾಗಿ ಭಾಷಣ ಮಾಡಿರ್ತಕ್ಕಂಥವನು ಅವನೇನ ಅಥವಾ ಶಿ ಹಾಕಿದ್ರೆ ಅದು ಅವಳೇನ ಅಂತ ಅರ್ಥವನ್ನು ಕೊಡುತ್ತೆ. ಯು ಹಾಕಿದ್ರೆ ಅದು ನೀನೇನ ಅಥವಾ ನೀವೇನ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಕಾಮನ್ ಆಗಿ ಹೂ ಅನ್ನ ಜಾಸ್ತಿ ಮಿಡ್ಲ್ ಆಗಿ ಎಲ್ಲ ಒಂದು ವಾಕ್ಯಗಳಲ್ಲಿ ಬಳಸ್ತೇವೆ. ಈಸ್ ಇಟ್ ಯು ಹೂ ಸ್ಯಾಂಗ್ ಅ ಸಾಂಗ್ ಅಟ್ ಆಡಿಟೋರಿಯಂ, ಆ ಸಭೆಯಲ್ಲಿ ಹಾಡ್ ಹಾಡಿದ್ದು ಅದು ನೀನೇನ ಅಥವಾ ನೀವೇನ, ಅದು ಅವನೇನ ಅಥವಾ ಅದು ಅವಳೇನ ಅನ್ನೋ ಒಂದು ನಾವು ಕೇಳ್ತೇವೆ. ಅಂದ್ರೆ ಆ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ನಾವು ಏನಂತ ಕೇಳ್ತಾ ಇರ್ತೇವೆ ಈ ತರ ಒಂದು ವಾಕ್ಯಗಳನ್ನ. ಇಸ್ ಇಟ್ ಹಿ ಹೂ ರಾಬ್ ದ ಜ್ಯುವೆಲರಿ ಶಾಪ್, ಆ ಜ್ಯುವೆಲರಿ ಶಾಪ್ ಅಲ್ಲಿ ಕಳ್ಳತನ ಮಾಡಿದ್ದು ಅದು ಅವನೇನ. ರಾಬ್ ಅಂದ್ರೆ ಕಳ್ಳತನ ಮಾಡೋದು, ದರೋಡೆ ಮಾಡೋದು ಅಂತ ಅರ್ಥ ಆಗುತ್ತೆ. ರಾಬ್, ರಾಬ್ಡ್, ರಾಬ್. ಇಸ್ ಇಟ್ ಯು ಹೂ ಕಾಟ್ ದ ಥೀಫ್, ಆ ಕಳ್ಳನನ್ನು ಹಿಡಿದಿದ್ದು ಅದು ನೀನೇನ ಅಥವಾ ನೀವೇನ.
ನೋಡಿ ಕನ್ಫರ್ಮ್ ಎಷ್ಟೋಸ್ಕರ ಕೇಳ್ತಾ ಇರ್ತೀವಿ ನಾವು ಯಾವುದನ್ನ ಈ ರೀತಿಯಾಗಿ ಯು ಹಿ ಮತ್ತು ಶಿ ಅನ್ನ ಬಳಸಿ ನಾವು ಈ ರೀತಿ ಮಾತಾಡಬಹುದು. ಇಸ್ ಇಟ್ ಶಿ ಹೂ ಓಪನ್ ದ ಡೋರ್? ಆ ಬಾಗಿಲನ್ನು ತೆಗೆದಿದ್ದು ಅವಳೇನಾ? ಇಸ್ ಇಟ್ ಯು ಹೂ ಮೆಟ್ ಮೀ ದಟ್ ಡೇ? ಅವತ್ತು ಭೇಟಿಯಾಗಿದ್ದು ಅದು ನೀನೇನಾ? ಇಸ್ ಇಟ್ ಹಿ ಹೂ ಮೆಟ್ ಮೀ ದಟ್ ಡೇ? ಅವತ್ತು ನನ್ನನ್ನು ಭೇಟಿಯಾಗಿದ್ದು ಅವನೇನಾ? ನಾವು ಕೇಳ್ತಿರ್ತೀವಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಒಂದು ಇದರಲ್ಲಿ ಕೇಳ್ತಿರ್ತೇವೆ ಅವಳೇನಾ ಅಥವಾ ಅದೇನಾ ಅಥವಾ ಅವರೇನಾ ಅನ್ನೋದನ್ನ. ಅವುಗಳನ್ನ ಈ ರೀತಿಯಾಗಿ ಇಸ್ ಇಟ್ ಸ್ಟ್ರಕ್ಚರ್ ಅನ್ನ ಒಂದು ಬಳಸಿ, ಮುಂದೆ ಸಬ್ಜೆಕ್ಟ್ ಪ್ರಧಾನಗಳನ್ನ ಬಳಸಿ, ಇದನ್ನು ಹೂವನ್ನ ಕಾಮನ್ ಆಗಿ ಬಳಸಿ ನಾವು ವಾಕ್ಯದಲ್ಲಿ ಬಳಸಿದಾಗ ಆ ರೀತಿಯಾಗಿರ್ತಕ್ಕಂತ ಅರ್ಥವನ್ನು ಕೊಡುತ್ತೆ. ಇಸ್ ಇಟ್ ಯು ಹೂ ಪ್ಲೇಡ್ ವೆಲ್? ಕ್ರಿಕೆಟ್ ಅನ್ನ ಚೆನ್ನಾಗಿ ಆಡಿದ್ದು ಅವತ್ತು ನೀನೇನಾ? ಪ್ಲೇಡ್ ಕ್ರಿಕೆಟ್ ವೆಲ್, ಅವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆಯಲ್ಲ ಅದು ನೀನೇನಾ ಅಥವಾ ಅದು ನೀವೇನಾ ಅದು ಅವನೇನಾ ಅಥವಾ ಅದು ಅವಳೇನಾ? ಸೊ ಈ ರೀತಿಯಾಗಿ ನಾವು ಸಿಂಪಲ್ ಆಗಿ ಯಾವುದೇ ಒಂದು ಡಿಫಿಕಲ್ಟ್ ಅನ್ನೋದೇ ಇಲ್ಲ ಈ ಒಂದು ವಾಕ್ಯದಲ್ಲಿ. ಏನ್ ಮಾಡ್ತೀವಿ, ಎರಡನೇ ಒಂದು ಫಾರ್ಮ್ಗಳನ್ನ ಬಳಸಿ ನಾವು ಈ ರೀತಿಯಾಗಿ ಹೇಳ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಈಸಿ ಆಗಿರ್ತಕ್ಕಂತ ಬಹಳ ಅದ್ಭುತವಾಗಿರ್ತಕ್ಕಂತ ವಾಕ್ಯದ ಒಂದು ಸ್ಟ್ರಕ್ಚರ್ ಅನ್ನ ನೋಡಿದ್ವಿ. ನಾಳೆ ಒಂದು ಕ್ಲಾಸ್ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂತ ಒಂದು ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ವಿಡಿಯೋಗಳ ಜೊತೆಗೆ ನಿಮ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.